ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಹನ್ನೆರಡು ಮಂದಿಯನ್ನು ಆರಿಸಿಕೊಂಡಿದ್ದು ರಿಪ್ರಿಂಟ್ ಪುಟ ಒನ್ ಸೆವೆನ್ ಫೈವ್ ತ್ರೀ ಪುಟದ ಸಂಖ್ಯೆ ಇಪ್ಪತ್ತ ಎರಡು ಹನ್ನೆರಡು ಅಪೋಸ್ತಲರನ್ನು ನೇಮಿಸುವಿಕೆ ಎಂಬ ಪಾಠದ ಮುಖ್ಯವಾದ ಅಂಶಗಳ ಪೂರ್ಣವಾದ ನಿರೂಪಣೆಗಾಗಿ ಸಾವಿರದ ಎಂಟುನೂರ ಮೂರನೇ ಇಸವಿಯ ಮೇ ತಿಂಗಳಿನ ಒಂದನೆಯ ದಿನಾಂಕದ ನಮ್ಮ ಪತ್ರಿಕೆಯನ್ನು ನೋಡಿ ಸಾವಿರದ ಎಂಟುನೂರ ತೊಂಬತ್ತ್ಮೂರರ ಜೂನ್ ತಿಂಗಳನ್ನ ಹದಿನೈದನೆಯ ದಿನಾಂಕದ ಕಡೆಯ ಪುಟವನ್ನು ಸಹ ನೋಡಿ ಮೇಲೆ ಹೇಳಿದ ಆರಿಸಿಕೊಳ್ಳುವಿಕೆಯಲ್ಲಿ ಇರುವ ಇತರ ಕುತೂಹಲಕಾರಿಯಾದ ಅಂಶಗಳು ಯಾವುವೆಂದರೆ ಒಂದು ತನ್ನ ಕಾರ್ಯಗಳಿಗೆ ವಿರೋಧವಾಗಿ ಅಲ್ಲದೆ ತನ್ನ ಜೀವಿತಕ್ಕೂ ವಿರೋಧವಾಗಿ ಒಳಸಂಚುಗಳು ನಡೆಸ್ ನಡೆಯುತ್ತಿದ್ದಾಗ್ಯೂ ಸಹ ತನ್ನ ಕಾರ್ಯವನ್ನು ಮುಂದುವರಿಸಿಕೊಂಡು ಹೋಗುವಲ್ಲಿ ನಮ್ಮ ಕರ್ತನ ದೃಢಚಿತ್ತ ಎರಡು ತನ್ನ ಕರ್ತವ್ಯದ ನಿರ್ವಹಣೆಗೆ ಅಗತ್ಯವಿದ್ದಲ್ಲಿ ಮಾತ್ರ ಆಯಾ ಜಾಗಗಳಲ್ಲಿ ಹಿಡಿದುಕೊಂಡು ಅನಂತರದಲ್ಲಿ ಅಲ್ಲಿಂದ ತಾನು ಹಿಂತೆಗೆದುಕೊಳ್ಳುತ್ತಿದ್ದುದರಲ್ಲಿ ಆತನು ತೆಗೆದುಕೊಳ್ಳುತ್ತಿದ್ದ ಮುಂಜಾಗ್ರತಾ ಕ್ರಮವನ್ನು ನಾವು ಗಮನಿಸುತ್ತೇವೆ ಆತನು ಅನಗತ್ಯವಾಗಿ ತನ್ನನ್ನು ಅಪಾಯಕ್ಕೆ ಗುರಿ ಮಾಡಿಕೊಂಡು ನಂತರ ಆತನು ತನ್ನ ರಕ್ಷಣೆಗಾಗಿ ದೇವರ ಏರ್ಪಾಟಿನ ಮೂಲಕವಾದ ಆತನ ಆಶ್ಚರ್ಯಕರವಾದ ಮದ್ಯ ಪ್ರವೇಶಿಸುವಿಕೆಯನ್ನು ಎದುರು ನೋಡುತ್ತಾ ಆ ನಂತರ ಇಂತಹ ಮದ್ಯ ಪ್ರವೇಶಿಸುವಿಕೆಗಳ ಉದ್ದೇಶವು ತನ್ನ ಮರಣದ ಸಮಯವೂ ಇನ್ನೂ ಬಂದಿಲ್ಲದ ಕಾರಣವಾಗಿತ್ತೆಂದು ಹೇಳಿಕೊಳ್ಳುತ್ತಿರಲಿಲ್ಲ ತನ್ನ ಸಮಯವು ಬರುವವರೆಗೂ ತಾನು ಸುರಕ್ಷಿತನಾಗಿ ಉಳಿದುಕೊಳ್ಳಲು ಆತನು ಸಹಜವಾದ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದ್ದದ್ದು ಅನಂತರ ತನ್ನ ಸಮಯವು ಬಂದಾಗ ಆತನು ಉಣ್ಣೆ ಕತ್ತರಿಸುವವರ ಮುಂದೆ ಮೌನವಾಗಿರುವ ಕುರಿಯಂತೆ ಬಾಯಿ ತೆರೆಯದೆ ತನ್ನ ಜೀವವನ್ನು ಕಾಪಾಡಿಕೊಳ್ಳಲು ಕೇವಲ ಅಲ್ಪ ಯತ್ನವನ್ನಾದರೂ ಮಾಡದೇ ಇದ್ದನು ಮೂರು ಆತನು ಕ್ಷಣ ಮಾತ್ರದಲ್ಲಿ ಮಾಡುತ್ತಿದ್ದ ಸಂಪೂರ್ಣವಾದ ಸ್ವಸ್ಥಪಡಿಸುವಿಕೆಯು ಆತನಲ್ಲಿ ಅದ್ಭುತವಾಗಿ ಗುಣಪಡಿಸುವಿಕೆಯ ವರವಿರುವುದಕ್ಕೆ ಸಾಕ್ಷಿಯಾಗಿದ್ದವು ಆತನ ಬಾಯಿ ಮಾತಿನ ಆದೇಶದಿಂದಲೇ ಆ ಮನುಷ್ಯನ ಬತ್ತಿದ ಕೈ ಸ್ವಸ್ಥವಾಗಿ ಇತರ ಕೈಗಳಂತೆಯೇ ಆಯಿತು ನಾಲ್ಕು ಆತನು ಅದ್ಭುತ ಕಾರ್ಯಗಳು ಯಹೂದ್ಯರು ಮತ್ತು ಅನ್ಯರು ಮುಂತಾದ ಹಲವಾರು ವರ್ಗಗಳ ಜನರ ದೊಡ್ಡ ಗುಂಪಿನ ಗಮನವನ್ನು ಸೆಳೆಯುತ್ತಿತ್ತು ಹೀಗೆ ಇದರಿಂದ ಸುವಾರ್ತೆಗೆ ಜನಪ್ರಿಯತೆ ಉಂಟಾಗಿ ಮುಂದೆ ಅದು ಸಾರಲ್ಪಡಲು ಅನುಕೂಲಕರವಾದ ಸನ್ನಿವೇಶವನ್ನು ನಿರ್ಮಾಣ ಮಾಡಿಕೊಟ್ಟಿತು ಐದು ಆತನು ಹಲವಾರು ರೋಗಿಗಳನ್ನು ಗುಣಪಡಿಸುತ್ತಿದ್ದುದರಲ್ಲಿ ಆತನಲ್ಲಿದ್ದ ಶಕ್ತಿಯು ಒಂದು ಪ್ರಮಾಣದಲ್ಲಿ ಹೊರಟು ಆ ಗುಣಪಡಿಸುವಿಕೆಯನ್ನು ನೆರವೇರಿಸುತ್ತಿತ್ತೆಂದು ವಚನ ಒಂಬತ್ತು ಹತ್ತು ಸೂಚಿಸುತ್ತದೆ ಹೀಗೆ ಇತರರನ್ನು ಆಶೀರ್ವದಿಸಲು ಆತನು ತನ್ನ ಶಕ್ತಿಯನ್ನು ವಿನಿಯೋಗಿ ವಿನಿಯೋಗಿಸಿಕೊಂಡು ತನ್ನನ್ನು ನಿಶಕ್ತನನ್ನಾಗಿ ಮಾಡಿಕೊಂಡನು ಆದುದರಿಂದ ಆತನು ಈ ವಿಧಾನ ವಿಧವಾದ ಸೇವೆಯನ್ನು ಸತತವಾಗಿ ಮಾಡಿ ತನ್ನ ಶಕ್ತಿಯು ಬಳಲಿ ಹೋಗು ಹೋಗಿರುವುದಾಗಿ ತನಗೆ ಅನಿಸಿದಾಗ ತಾನು ವಿಶ್ರಮಿಸಿಕೊಂಡು ಶಾರೀರಿಕವಾಗಿ ಹಾಗೂ ಆತ್ಮಿಕವಾಗಿ ಪುನಶ್ಚೇತನಗೊಳ್ಳಲು ತನ್ನನ್ನು ಏಕಾಂತವಾದ ಸ್ಥಳಗಳಿಗೆ ಹಿಂದೆಗೆದುಕೊಳ್ಳುತ್ತಿದ್ದನು ಆರು ಕ್ರಿಸ್ತನ ವಿಷಯವಾಗಿ ಅಶುದ್ಧಾತ್ಮಗಳು ಕೊಡುತ್ತಿದ್ದ ಸಾಕ್ಷಿಯ ವಿವರಗಳಿಗಾಗಿ ನಮ್ಮ ಜೂನ್ ಹದಿನೈದರ ಪತ್ರಿಕೆಯನ್ನು ನೋಡಿ